ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಸ್, ನೋಡ್ತಾ ಇದ್ದೀರಾ ನೀವು ಎಲ್ಲಿ ಹೋಗಿರಬಹುದು ಅನ್ನೋ ಒಂದು ಐಡಿಯಾ ಬಹುಶಃ ನಿಮಗೆ ಥಂಬ್ನೇಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಎಸ್, ಅಚಿಂತಿನ ಡೇ ಒನ್ ಸ್ಕೂಲಲ್ಲಿ ಹೇಗಿತ್ತು ಅಂತ. ಸೊ ಆ್ಯಕ್ಚುಲಿ ನಾವು ಎಂಟರ್ ಆಗಿದ ತಕ್ಷಣ ವೆಲ್ಕಮ್ ಬೋರ್ಡ್ ಜೊತೆಗೆ ನಾವು ಒಳಗೆ ಹೋದ್ವಿ. ಸೊ ನೋಡ್ತಾ ಇರ್ಬೋದು, ಸೊ ಇಲ್ಲಿ ಪೇರೆಂಟ್ಸ್ ಎಲ್ಲ ಕೂತ್ಕೊಳ್ಳೋಕ್ಕೆ ಅರೇಂಜ್ ಮಾಡಿರೋವಂಥದ್ದು. ಯಾಕಂತಂದರೆ ಒಬ್ಬ ಪೇರೆಂಟ್ ಮಾತ್ರ ಇರಬೇಕು, ಒಂದು ಮಗು ಜೊತೆ ಒಬ್ಬ ಪೇರೆಂಟ್ ಇರಬೇಕು ಅಂತ ಹೇಳಿದ್ರಿಂದ ಇಲ್ಲಿ ಕಡಿಮೆ ಸೀಟಿಂಗ್ ವ್ಯವಸ್ಥೆ ಕೂಡ ಮಾಡಿದರು. ಆ್ಯಂಡ್ ಇಲ್ಲಿ ನೋಡ್ತಾ ಇರಬಹುದು ನಿಶ್ಚಲ್ ಫೇವ್ರೆಟ್ ಟೀಚರು, ಅವನು ಎಲ್ ಕೆ ಜಿಯಲ್ಲಿದ್ದಾಗ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಅಚಿಂತ್ಯ ಹೋಗ್ತಾ ಇದ್ದಂಗೆ ಒಳಗಡೆ ಖುಷಿಯಾಗಿ ನಿಶ್ಚಲ್ ತಮ್ಮ ಅಂತ ಅಂದ್ಬಿಟ್ಟು ಅವರು ವೆಲ್ಕಮ್ ಮಾಡಿ ಕೈ ಹಿಡಿದು ಕರ್ಕೊಂಡು ಹೋದರು. ನನಗೆ ತುಂಬ ಖುಷಿಯಾಯಿತು, ಬಿಕಾಸ್ ನಿಶ್ಚಲ್ಗೆ ಅವರು ಫೇವ್ರೇಟ್ ಆಗಿದ್ದರು. ಆ್ಯಂಡ್ ಅಚಿಂತ್ಯನ ಅವರು ರೆಕಗ್ನೈಸ್ ಮಾಡಿ ಕರ್ಕೊಂಡು ಹೋಗಿದ್ದು ಖುಷಿಯಾಯಿತು. ಆ್ಯಂಡ್ ಇಲ್ಲಿ ಡೇ ಒನ್ ಮಕ್ಕಳಿಗೆ ಹೊಸ ಸ್ಕೂಲು, ಹೊಸ ವಾತಾವರಣ, ಭಯ ಅನ್ನೋದಿರುತ್ತೆ. ಆ್ಯಂಡ್ ಜೊತೆಗೆ ಅಳು ಅನ್ನೋದು ಎಲ್ಲ ಮಕ್ಕಳ ಮುಖದಲ್ಲೂ ಇರುತ್ತೆ. 2 ಮಂತ್ಸ್ ಅವರು ರಜದಲ್ಲಿರ್ತಾರೆ. ಆ್ಯಂಡ್ ಜೊತೆಗೆ ಆಲ್ ಆಫ್ ಅ ಸಡನ್ ನಾವು ಎದ್ಕೊಂಡು ಹೋಗ್ಬಿಟ್ಟು ಒಂದು ಸ್ಕೂಲಲ್ಲಿ ಕೂಡಿಸ್ಬಿಡ್ತೀವಿ ಅವ್ರನ್ನ. ಹೊಸ ಮುಖಗಳು, ಹೊಸ ವಾತಾವರಣ ಎಲ್ಲ ಕೂಡ ಹೊಸದಾಗಿರುತ್ತೆ. ಸೊ ಅಲ್ಲಿ ಸ್ಕೂಲ್ ಏನು ಮಾಡಿದ್ರಪ್ಪ ಅಂತಂದರೆ, 2 ಡೇಸು ತಂದೆ ತಾಯಿ ಯಾರಾದರೂ ಒಬ್ಬರು ಮಕ್ಕಳ ಜೊತೆ ಇರಬಹುದು, 1.5 ಅವರ್ ಅಥವಾ 2 ಅವರ್ಸು ಮಕ್ಕಳ ಜೊತೆ ಇರಬಹುದು ಇಲ್ಲಿ ಅಂತ ಹೇಳಿದರು. ಸೊ ನಾನೇನು ಮಾಡಿದೆ, 1 ಡೇ ಫಸ್ಟ್ ಡೇ ಇದೇನಿತ್ತು, ಫಸ್ಟ್ ಡೇ ವೀಡಿಯೋ ನಾನು ಮಾಡ್ಕೊಂಡಿದ್ದು. ಫಸ್ಟ್ ಡೇ ಮಾತ್ರ ನಾನು ಅಚಿಂತ್ಯನ ಜೊತೆ ಇದ್ದೆ. ಬಟ್ ಸೆಕೆಂಡ್ ಡೇಯಿಂದ ಅವನಿಗೆ ಅಭ್ಯಾಸ ಆಗಬೇಕಲ್ವಾ. ಸೊ ನಾನು ಪ್ರತಿದಿನ ಅವನ ಜೊತೆ ಹೋದರೆ 2 ದಿನ ಹೋದರೂ ಕೂಡ ಅವನಿಗೆ ಅದು ಅಭ್ಯಾಸ ಆಗಿಬಿಡತ್ತೆ ಅಂತಂದ್ಬಿಟ್ಟು 1 ಡೇ ಅವನ ಜೊತೆ ಇದ್ದು 2ನೇ ದಿನ ನಾನು ಅವನನ್ನು ಒಬ್ಬನ್ನೇ ಕಳಿಸ್ದೆ. ಆ್ಯಂಡ್ ನಿಶ್ಚಲ್ಗೆ ಆಗ ಇನ್ನೂ ಏನಂತೀವಿ ಫಸ್ಟ್ ಡೇ ಇರಲಿಲ್ಲ, ಅವನಿಗಿನ್ನೂ ಒಂದು 3-4 ಡೇಸ್ ಆದಮೇಲೆ ಸ್ಟಾರ್ಟ್ ಆಗಬೇಕಾಗಿತ್ತು. ಸೊ ಇಲ್ಲಿ ನೋಡ್ತಾ ಇರಬಹುದು ಮಕ್ಕಳಿಗೆ ಸಿಕ್ಕಾಪಟ್ಟೆ ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತಾ ಇದ್ದಾರೆ. ಅಚ್ಚು ಅಲ್ಲಿ ಗ್ರೀನ್ ಮಾಡಬೇಕು, ಅಲ್ಲಿ ಗ್ರೀನ್ ಎಲೆ ಗ್ರೀನ್ ಇರುತ್ತೆ, ಅಲ್ಲಿ ಗ್ರೀನ್ ಮಾಡಬೇಕು. ಅಚ್ಚು ಮಾಡು 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 ಮಕ್ಕಳಿಗೆ ಡೇ ಒನ್ನು ಬೋರ್ ಆಗಬಾರ್ದು ಅಂತ ಸಿಕ್ಕಾಪಟ್ಟೆ ಆ್ಯಕ್ಟಿವಿಟೀಸ್ಗಳನ್ನು ಇಟ್ಟಿದ್ರು. ನೋಡ್ತಾ ಇರಬಹುದು, 1 ಬೌಲಿಂದ 1 ಬೌಲ್ಗೆ ಒಂದು ಸ್ಪೂನ್ ಮುಖಾಂತರ ಅಕ್ಕಿನ ಚೆಲ್ಲದೆ ಹಾಕಬೇಕು ಅಂತ. ಅಚಿಂತ್ಯ ಸಿಕ್ಕಾಪಟ್ಟೆ ಪೇಷನ್ಸಾಗಿ ಆಟಗಳನ್ನೆಲ್ಲ ಆಡ್ತಾ ಇದ್ದ. ಇಲ್ಲಿವರೆಗೂ ಏನೇನೆಲ್ಲ ಆಟ ಆಡ್ದ ಅವೆಲ್ಲವೂ ಕೂಡ ಪೇಷನ್ಸಾಗಿ ಮಾಡ್ತಾ ಇದ್ದ. ಪಕ್ಕದ ಮಗು ಚೆಲ್ಲಿದ್ದು ನೋಡ್ಬಿಟ್ಟು ನಾನು ಚೆಲ್ಕೊಂಡೆ ಆಟ ಆಡಲಮ್ಮ ಅಂತ ಇದ್ದ. ಬಟ್ ಹಂಗೆ ಆಡಬಾರ್ದು, ನಿಮಗೆ ಪ್ರೈಸ್ ಸಿಗಲ್ಲ ಅಂತ. ಜಸ್ಟ್ ಸುಮ್ಮನೆ ಅವನು ಕಾನ್ಸಂಟ್ರೇಟ್ ಚೆನ್ನಾಗಿ ಮಾಡಲಿ ಅಂತ ಅಂದ್ಬಿಟ್ಟು ನಿಮಗೆ ಪ್ರೈಸ್ ಸಿಗಲ್ಲ ಅಂತ ಅಂದಿದ್ದಕ್ಕೆ ನೋಡಿ ಏನೇನೋ ಮಾಡ್ತಾ ಇದ್ದಾನೆ. ನಾನು ಫಸ್ಟ್ ಡೇ ಆಗಿರೋದ್ರಿಂದ ಅವನು ನನಗೆ ಸ್ಯಾಂಡ್ವಿಚ್ ಬೇಕು ಅಂತ ಅಂದಿದ್ದೆ. ಹಾಗಾಗಿ ಸ್ಯಾಂಡ್ವಿಚ್ ಮತ್ತು ಅವನಿಗೆ ಸ್ನ್ಯಾಕ್ಸ್ ಮ್ಯಾಂಗೋ ಇಷ್ಟ. ಸೊ ಹಾಗಾಗಿ ಫ್ರೂಟ್ ಮ್ಯಾಂಗೋ ಹಾಕಿದ್ದೆ. ಆ್ಯಂಡ್ ಅವರು ಕೂಡ ನಿಶ್ಚಲ್ ಫಸ್ಟ್ ಸ್ಟ್ಯಾಂಡರ್ಡ್ ಟೀಚರ್ ಕ್ಲಾಸ್ ಟೀಚರ್ ಆಗಿದ್ದರು. ಸೊ ಅವರು ಚಿಂತೆ ಮಾತಾಡ್ತಾರೆ, ನೋಡ್ತಾ ಇದ್ದರು ಮಕ್ಕಳಿಗೆ ಕ್ಲಾಸ್ ರೂಮಲ್ಲಿ ಕಷ್ಟ ಆಗುತ್ತೆ ಅಂತ. ಸಿಕ್ಕಾಪಟ್ಟೆ ಗಾಳಿ ಬೆಳಕು ಆರಾಮಾಗಿ ಇರೋ ಕಡೆ ಮಕ್ಕಳನ್ನು ಟೀಚರ್ಸ್ ಎಲ್ಲ ಊಟ ಮಾಡಿಸಿದ್ರು. ನಾನು ಕ್ಲಾಸ್ ರೂಮ್ಗೆ ಬಂದು ಎಸ್ ಅಚಿಂತ್ಯಸ್ ಕ್ಲಾಸ್ ರೂಮ್ ನಾನು ಫಸ್ಟ್ ನಿಶ್ಚಲ್ಲಿದ್ದಾಗ ಈ ಕ್ಲಾಸ್ ರೂಮ್ಗೆ ಹೋಗಿದ್ದೆ. ಸೊ ಹಾಗಾಗಿ ನನಗೆ ಈ ಕ್ಲಾಸ್ ರೂಮ್ ಏನಂತಾರೆ ಹೋಗಿದ್ದಲ್ಲ, ಹೋಗಿದ್ದೀನಿ 2 ಮಕ್ಕಳು ಈ ಕ್ಲಾಸ್ ರೂಮ್ಗೆ. ಸೊ
ಅಚಿಂತ್ಯ ಕೂಡ ಇದೇ ಕ್ಲಾಸಲ್ಲಿ ಇರ್ತಾನೆ. ನೀವು ನೋಡ್ತಾ ಇರ್ಬೋದು ಸುತ್ತಮುತ್ತಲು ಕ್ಲಾಸ್ರೂಮಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಪೋಸ್ಟರ್ಸ್ ಇರ್ಬೋದು, ಮಕ್ಕಳಿಗೆ ಆಕ್ಟಿವಿಟೀಸ್ ಥಿಂಗ್ಸ್ ಇರ್ಬೋದು, ಇದೆಲ್ಲ ಕೂಡ ಸಿಕ್ಕಾಪಟ್ಟೆ ಫ್ರೆಂಡ್ ಚೆನ್ನಾಗಿರೋದೆಲ್ಲ ಇಟ್ಟಿದ್ರು. ಆ್ಯಂಡ್ ಬೆಂಚಸ್ ಏನಿದೆ, ಕ್ಯೂಟ್ ಕ್ಯೂಟ್ ಆಗಿ ಬೆಂಚಸ್ಗಳು, ನನ್ನ ಮಗ ಕೂತಿದ್ರೆ ಕ್ಯೂಟ ಕಾಣಿಸ್ತಾ ಇತ್ತು. ಡೇ ಒನ್ ನಾನು ಯೂನಿಫಾರ್ಮ್ ಹಾಕಿರಲಿಲ್ಲ, ಬಿಕಾಸ್ ಡೇ ಒನ್ನಿಂದನೇ ನಾನು ತೊಂದರೆ ಕೊಟ್ಬಿಟ್ರೆ ಯೂನಿಫಾರ್ಮ್ ಯೂನಿಫಾರ್ಮ್ ಅಂತ ಅವ್ನಿಗೆ ಸೆಕೆಂಡ್ ತರ್ಡ್ ಡೇ ಹಾಕಲ್ಲ ಅಂತ ನಂಗೆ ಗೊತ್ತಾಗ್ಬಿಟ್ಟಿತ್ತು. ಹಾಗಾಗಿ ಫಸ್ಟ್ ಡೇ ಅವ್ನು ಫ್ರೀ ಆಗಿಬಿಟ್ಟಿದ್ದೆ, ಬಟ್ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಹಾಕಿದ್ರಿಂದ ಅವನಾಗ ಅವನೇ ಬಾಯ್ಬಿಟ್ಟಿಲ್ಲ ನನಗೆ ನಾಳೆಯೇ ಯೂನಿಫಾರ್ಮ್ ಹಾಕು ಅಂತ. ಸೊ ನಂಗೆ ಅದೇ ಬೇಕಾಗಿತ್ತು, ಅವನಾಗ ಅವನೇ ಕೇಳೋದು ಬೇಕಾಗಿತ್ತು. ಸೊ ಇಲ್ಲಿ ಆ್ಯಕ್ಟಿವಿಟೀಸ್ ಏನಿದೆ, ಒಂದಾದ್ಮೇಲೆ ಒಂದು ಮಾಡ್ತಾ ಇದ್ದಾನೆ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಗಿದ್ದ ಡೇ ಒನ್ನು. ಇಲ್ಲಿ ಚಾರ್ಟ್ಗಳನ್ನ ನೋಡ್ತಾ ಇರ್ಬೋದು, ಮಕ್ಕಳ ಕ್ಲಾಸ್ ರೂಮಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇನ್ಫಾರ್ಮೇಟಿವ್ ಚಾರ್ಟ್ಸ್ಗಳು ಇಟ್ಟಿದ್ದಾರೆ ಅಂತಂದರೆ, ಮಕ್ಕಳಿಗೆ ಒಂದು ಸಲ ಕ್ಲಾಸ್ ರೂಮ್ ಒಳಗೆ ಹೋಗ್ಬಿಟ್ರೆ ಎಲ್ಲನೂ ಹೇಳ್ಕೊಡ್ತಾರೆ. ಇದು ಗೋಲ್ಡನ್ ವರ್ಡ್ಸ್, ನಾನು ಆ್ಯಕ್ಚುಲಿ ನಿಶ್ಚಲ್ಗೆ ಇವೆಲ್ಲ ಹೇಳ್ಕೊಟ್ಬಿಟ್ಟಿದ್ದೀನಿ. ಸೊ ಅದನ್ನು ನೋಡಿದಾಗ ಖುಷಿ ಆಯಿತು. ಎಸ್, ಅಚಿಂತ್ಯ ಮೇನ್ ಬೇಕಾಗಿರೋದೇ ಈ ಗೋಲ್ಡನ್ ವರ್ಡ್ಸು. ಸೊ ಇಲ್ಲಿ ಪೇಂಟಿಂಗ್ ಸಿಕ್ಕಾಪಟ್ಟೆ ನನಗೆ ಇಷ್ಟ ಆಯಿತು. ನೋಡ್ತಾ ಇರ್ಬೋದು ತಂದೆ ತಾಯಿ ಮಗುನ ಕರ್ಕೊಂಡು ಸ್ಕೂಲ್ ಒಳಗೆ ಹೋಗ್ತಾ ಇರೋವಂಥದ್ದು. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಬಂದಾಗ ನನ್ನ ತಂಗಿ ಮಂತ್ರಾಲಯಕ್ಕೆ ಅಂತ ಹೋಗಿದ್ಲು, ಅಪ್ಪ ಅಮ್ಮ ಕಲ್ಪ ಕಲ್ಪ ಹಸ್ಬೆಂಡ್, ಸೊ ನಾಲ್ಕು ಜನ ಹೋಗಿದ್ರು. ಸೊ ಅಲ್ಲಿಂದ ಏನೇನು ಆಟ ಸಾಮಾನು ತಂದಿದ್ಲು, ಸೊ ಇದೆಲ್ಲ ಮಗನಿಗೆ ಕೊಡಬೇಕು ಅಂತ ಅಲ್ಲಿಂದ ತೊಗೊಂಡು ಬಂದಿದ್ಲು. ನೀವು ನೋಡ್ತಾ ಇರ್ಬೋದು ನನ್ಗೆ ಯಾವ ಕಲರ್ ಇಷ್ಟ ಅನ್ನೋದೇ ಗೊತ್ತಿಲ್ಲ. ಯಾವುದಮ್ಮ ಯಾವ್ದು ಇಷ್ಟ ಅಮ್ಮ ನಿಂಗೆ? ಗ್ರೀನು. ಇವತ್ತು ಯಾವ್ದೋ ಹುಡುಗನ್ಗಲ್ಲಿ ಹೇಳ್ತಾ ಇದ್ದೆ ನಂಗೆ ಗ್ರೀನ್ ಇಷ್ಟ ಅಂತ. ಈ ಕಡೆ ತಿರುಗ್ಸು, ಈ ಕಡೆ ತಿರುಗ್ಸು, ಈ ಕಡೆ ನಮ್ಮ ಕಡೆ ತಿರುಗ್ಸು ಒಂಚೂರು. ವಾವ್, ಅದ್ಯಾಕೆ ಅಲ್ಲೇ ಹೋಗ್ತಾ ಇದೆ? ಸೊ ಎಸ್, ಸೊ ವೀಕ್ಲಿ ಒನ್ಸ್ ಮುಂಚೆ ಹೋಗ್ತಾ ಇದ್ವಿ, ಬಟ್ ಈಗ ತುಂಬ ಅವಾಯ್ಡ್ ಮಾಡಿಬಿಟ್ಟಿದ್ವಿ ಹೊರಗಡೆ ತಿನ್ನೋದು ಕೂಡ. ಆ್ಯಂಡ್ ಅವತ್ತು ಸ್ವಲ್ಪ ನನಗೆ ಹುಷಾರಿಲ್ದರ ಥರ ಆಯಿತು ಅಂತ ಅಂದ್ಬಿಟ್ಟು ಮಾಡೋಕ್ಕಾಗಲ್ಲ. ನಾನು ಡಿಸಿಷನ್ ತೊಗೊಳೋಕ್ಕೂ ಮುಂಚೆ ಸಂತೋಷ ಡಿಸಿಷನ್ ತೊಗೊಂಡ್ಬಿಡ್ತಾರೆ, ನಿಂಗೆ ಮಾಡೋಕ್ಕಾಗೋದಿಲ್ಲ ನಾನೇ ಹೋಟ್ಲ್ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ. ಬಟ್ ಆ್ಯಕ್ಚುಲಿ ನನಗೆ ಮಾಡೋಕ್ಕಾಗಿಲ್ಲ ಅಂತಂದರೂ ಅಟ್ಲೀಸ್ಟ್ ಏನಾದರೂ ಮನೇಲೇ ಮಾಡ್ತೀನಿ ಅಂತೀನಿ. ಬಟ್ ಸಂತೋಷ್ ಒಪ್ಕೊಳ್ಳೋದಿಲ್ಲ, ಬೆಳಗ್ಗೆಯಿಂದ ಮಾಡ್ತಾ ಇರ್ತೀಯ, ಕಷ್ಟಪಟ್ಟಿರ್ತೀಯ, ಸೊ ಟೇಕ್ ಎ ಬ್ರೇಕ್ ಅಂತ ಅಂದ್ಬಿಟ್ಟು ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋದರು. ಬಟ್ ಆ್ಯಕ್ಚುಲಿ ಅಲ್ಲಿ ಕರ್ಕೊಂಡು ಹೋದ್ಮೇಲೂ ಸ್ವಲ್ಪ ನಂಗೆ ಹೊಟ್ಟೆ ಕೆಟ್ಟಂಗೆ ಆಗ್ಬಿಡ್ತು, ಬೇಬಿಕಾರ್ನ್ ಮಂಚೂರಿ ತಿಂದು ಬಹುಶಃ ಇರಬೇಕು ಅಂತ ಅನಿಸುತ್ತೆ. ಸೊ ಒಂದು ಚಪಾತಿ ತಿನ್ನೋಕ್ಕಾಯಿತು ಅಷ್ಟೇ, ಅಷ್ಟೆಲ್ಲ ಮುಂದೆ ಇದ್ದರೂ ಏನು ತಿನ್ನೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಬೇಬಿಕಾರ್ನ್ ಮಂಚೂರಿ ಅಂತ ಅನಿಸುತ್ತೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಗಾಂಧಿ ಬಜಾರಲ್ಲಿ ನಾವು ಕೆಲವೊಂದು ಪ್ಲೇಸಸ್ಗಳಿಗೆ ಮಾತ್ರ ಹೋಟೆಲ್ಗೆ ಹೋಗೋದು. ನಮಗೆ ಎಲ್ಲಿ ಹೋಮ್ಲಿ ವಾತಾವರಣ ಅಂತ ಅನಿಸುತ್ತೆ ಆ್ಯಂಡ್ ಎಲ್ಲಿ ನಮಗೆ ಒಂಥರ ಚೆನ್ನಾಗಿ ಅನಿಸುತ್ತೆ, ಸೊ ಅಲ್ಲಿ ಕೂಡ ಅಲ್ಲೇ ಹೋಗೋದು ನಾವು. ಸೊ ಇಲ್ಲಿ ನಿಮಗೆ ಗಾಂಧಿ ಬಜಾರಲ್ಲಿ ತುಂಬ ಏನಂತಾರೆ ಹೋಟೆಲ್ಸ್ಗಳು ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಮಿಕ್ಸ್ ಇರೋವಂಥದ್ದು ಬಹುಶಃ ಒಂದು 4-5 ಹೋಟೆಲ್ ಅಷ್ಟೇ ಸಿಗೋದು. ಮಿಕ್ಕ ಎಲ್ಲ ನಿಮಗೆ ಏನಂತಾರೆ ಚಾಟ್ಸ್ಗಳು, ಸೊ ಈ ಥರದ ಸಿಕ್ಕುವಂಥದ್ದು ಹೆಚ್ಚು. ಸೊ ಇದನ್ನು ಮುಗಿಸ್ಕೊಂಡು ನಾವು ಸೊ ಅಲ್ಲಿ ಯಾವತ್ತು ಆ್ಯಕ್ಚುಲಿ
ಪ್ರಮಾಣ ವಚನ ಅಂತ ಇದೆಲ್ಲ ಇದ್ದಿದ್ರೆ ಸಾಲ ಟಿ ವಿ ನೋಡ್ತಾ ಇದ್ವಿ. ಸೊ ಇದೆಲ್ಲ ಊಟ ಆದ ತಕ್ಷಣ ನಾವು ಮನೆಗೆ ಹೋಗಬೇಕು, ಬಿಕಾಸ್ ನೆಕ್ಸ್ಟ್ ಡೇ ಏನಿದೆ ಮಂಡೇ. ಸೊ ನಮಗೆ ಸ್ಕೂಲ್ ಡೇ ಆಗಿರೋದ್ರಿಂದ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ಬಟ್ ನಾನೇನೋ ಶಾಪಿಂಗ್ ಮಾಡಿದ್ದೆ, ಅದನ್ನ ನನ್ನ ತಂಗಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಹೋದೆ. ಸೊ ಈ ನಾಯಿನ ನೋಡ್ತಾ ಇರ್ಬೋದು ನೀವು, ನನ್ನ ತಂಗಿ ಮನೆಯಿಂದ ಹೊರಗಡೆ ಹೋದರೆ ಅವಳು ಎಲ್ಲಿ ಹೋಗ್ತಾಳೋ ಅಲ್ಲಿ ಫಾಲೋ ಮಾಡಿಕೊಂಡು ಹೋಗುತ್ತೆ ನಾಯಿ. ಸೊ ಅವಳು ಯು ಕೆಗೆ ಹೋಗಿದ್ಲು, ಯು ಕೆ, ಮಲೇಷ್ಯಾ, ಸಿಂಗಾಪುರ್, ಸೊ ಇದೆಲ್ಲ ಹೋಗಿದ್ಲು. ಅಲ್ಲಿಂದ ನಂಗೆ ಒಂದಷ್ಟು ಗಿಫ್ಟ್ಸ್ಗಳನ್ನ ತಂದಿದ್ಲು, ನನಗೆ ಇಷ್ಟ ಅಂದ್ಬಿಟ್ಟು ಎಲ್ಲ ಥರದ ಫ್ರಿಡ್ಜ್ ಮ್ಯಾಗ್ನೆಟ್ಗಳನ್ನು ತಂದಿದ್ಲು ನನಗೆ. ಸ್ಪೆಷಲಿ ನನಗೆ ಫ್ರಿಡ್ಜ್ ಮ್ಯಾಗ್ನೆಟ್ ಇಷ್ಟ ಅಂತ. ಸೊ ಹಾಗಾಗಿ ಮಕ್ಕಳಿಗೆ ಏನೇನು ತಂದಿದ್ರು, ನನಗೆ ಏನೇನು ತಂದಿದ್ರು, ಇದೆಲ್ಲ ಗಿಫ್ಟ್ಸ್ಗಳನ್ನು ಕೊಡ್ತಾ ಇದ್ಲು. ಸೊ ಹಾಗಾಗಿ ಅಲ್ಲಿ ಹೋಗಿದ್ದೆ, ಅವಳಿಗೆ ಮನೆಗೆ ಬಂದದೆಲ್ಲ ಕೊಡೋಕ್ಕಾಗಿರಲಿಲ್ಲ. ಸೊ ಮಕ್ಕಳಿಗೆ ಅಂತ ಸಿಕ್ಕಾಪಟ್ಟೆ ಗಿಫ್ಟ್ಸ್ಗಳು ಆ್ಯಂಡ್ ಇದು ಚಾಕ್ಲೇಟ್ಸ್ ಇರ್ಬೋದು ನಮಗೆ. ಸೊ ಇವೆಲ್ಲ ತರ್ತಾರೆ, ಈಗ ಎಲ್ಲಿ ಹೋದರೂ ಅಷ್ಟೇ, ಗಂಡ ಹೆಂಡತಿ ನಮ್ಮೆಲ್ಲರಿಗೂ ಕೂಡ ಗಿಫ್ಟ್ಸ್ಗಳನ್ನು ತರ್ತಾರೆ. ಆ್ಯಕ್ಚುಲಿ ನನ್ನ ಮಕ್ಕಳಿಗೆ ನನಗಿಂತ ಜಾಸ್ತಿ ಅವಳು ಕಂಡ್ರೇ ಜಾಸ್ತಿ ಇಷ್ಟ. ಚಿಕ್ಕಮ್ಮ 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 ಅಂತ ಯಾವಾಗಲೂ ಅವಳ ಹತ್ರ ಇರ್ತಾರೆ. ಆ್ಯಂಡ್ ಜೊತೆಗೆ ಏನಾದರೂ ಬೇಕು ಅಂತಂದರೆ ನನ್ನ ಕೇಳೋದೇ ಇಲ್ಲ, ಅವರು ಡೈರೆಕ್ಟಾಗಿ ಚಿಕ್ಕಮ್ಮನ ಹತ್ರನೇ ಹೊರಟೋಗ್ತಾರೆ. ಆ್ಯಂಡ್ ಅಲ್ಲಿ ಅವಳದು ಗೂಬೆದು ಬ್ಯಾಗ್ಗಳು ಒಂದಷ್ಟು ತಂದಿದ್ಲು, ಎಲ್ಲರಿಗೂ ಗೂಬೆ ಥರದ ಬ್ಯಾಗ್ಗಳು ತಂದಿದ್ಲು. ಸೊ ಅದನ್ನು ನಮಗೆ ಗಿಫ್ಟ್ಗಳಾಗಿ ಕೊಡ್ತಾಯಿದ್ಲು. ಆ್ಯಂಡ್ ಇದು ಮುಗಿಸ್ಕೊಂಡು ರಾತ್ರಿ ಜಸ್ಟ್ ಒಂದು ರೌಂಡ್ ಹೋಗೋಣ, ತಣ್ಣಗೆ ಗಾಳಿ ಬರುತ್ತೆ ಅಂತ ಆ್ಯಸ್ ಯೂಶ್ವಲ್ ನಮ್ಮ ಏನಂತಾರೆ ರೌಂಡ್ ಹೋಗ್ತಾ ಇದ್ವಿ, ಪ್ರತಿ ವೀಕೆಂಡ್ ಹೋಗ್ತೀವಲ್ಲ ಹಾಗೆ. ಸೊ ಇದಾಗಿತ್ತು ಒಂದು ಪುಟ್ಟ ವ್ಲಾಗ್ ಆಗಿತ್ತು. ಸೊ ನಾನು ನನ್ನ ಫ್ಯಾಮಿಲಿ ಜೊತೆ ಹೇಗಿರ್ತೀನಿ, ಸೊ ಬೆಳಗ್ಗೆಯಿಂದ ರಾತ್ರಿವರೆಗೂ ಹೇಗೆಲ್ಲ ಇರ್ತೀವಿ, ಟೈಮ್ ಸಿಕ್ಕಾಗ ನನ್ನ ಹಸ್ಬೆಂಡು, ನನ್ನ ಮಕ್ಕಳು, ನನ್ನ ಫ್ಯಾಮಿಲಿ ಎಲ್ಲ ಹೇಗಿರ್ತೀವಿ ಅನ್ನೋದನ್ನು ಈ ಒಂದು ಸಣ್ಣ ವ್ಲಾಗಲ್ಲೇ ತೋರಿಸಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ.